ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಇಲ್ಲಿ ಬಂದಿರೋರಿಗೆ. ದರ್ಶನ್ ಸರ್, ನಾನು ಫಸ್ಟು ಹೀರೋ ಆಗಿ ಅವ್ರ ಮನೆಗೆ ಹೋದೆ. ಇವತ್ತು ಸಿನಿಮಾ ಮುಗಿಯೋ ಅಷ್ಟರಲ್ಲಿ ನಾನು ಅವ್ರ ತಮ್ಮನಾಗಿದ್ದೀನಿ, ನನ್ನ ಗಂಡನ ಆಗಿದ್ದಾರೆ. ಯಾರಿಗುಂಟು ಯಾರಿಗಿಲ್ಲ ಈ ಭಾಗ್ಯ? ದುಡ್ಡು ಜೊತೆಲಿ ಒಂದು ಸಂಬಂಧನೂ ಕಟ್ಕೊಟ್ರು ನನಗೆ. ಅದೇ ರೀತಿ ತರುಣ್ ಅವರು ಅಷ್ಟೇ, ನನಗೆ ಒಬ್ಬ ಗೈಡು, ಮೆಂಟರ್. ನಾನೇನೇ ಒಂದು ಮಾತಾಡಿದ್ರು ಬೇಡ, ಟೆಂಪರ್ಮೆಂಟ್ ಕಳ್ಕೋಬೇಡಿ, ಅದು ಇದು ಅಂತ ಹೇಳಿ ನಮ್ಮನ್ನು ಸೋವರ್ ಡೌನ್ ಮಾಡಿ ಆದಷ್ಟು ಒಂದು ರೈಟ್ ಪಾತಲ್ಲಿ ಸಿನಿಮಾ ಮುಗಿಯೋವರೆಗೂ, ಸಿನಿಮಾ ಮುಗಿದ ಆದಮೇಲೂ ಇಲ್ಲಿವರೆಗೂ ಕರ್ಕೊಂಬಂದಿದ್ದಾರೆ. ಅದೇ ರೀತಿ ವಿನೋದ್ ಪ್ರಭಾಕರ್ ಸರ್, ನಾವು ಫಸ್ಟು ಹೋದಾಗ ಹಿಂಗೆ ಎಕ್ಸ್ಪ್ಲೈನ್ ಮಾಡಿದಾಗ ಆಯ್ತು ಸರ್ ಮಾಡ್ತೀನಿ ಅದು ಇದು ಅಂತ ಹೇಳಿದಾಗ ದರ್ಶನ್ ಸರ್ ಫಸ್ಟ್ ಒಂದೇ ಮಾತು ಹೇಳಿದ್ದು, ನಮ್ಮ ಪೇಮೆಂಟ್ ಎಲ್ಲ ಬಿಟ್ಬಿಡಿ ಫಸ್ಟು, ವಿನೋದ್ಗೆ ಅವ್ರು ಹೀರೋ ಆಗಿ ಏನು ಪೇಮೆಂಟ್ ತೊಗೊಂಡಿದ್ದಾರೆ ಅದಕ್ಕಿಂತ ಜಾಸ್ತಿ ಕೊಡಬೇಕು ನೀವು ಅಂತ. ಆಯ್ತು ಸರ್, ನಾನು ಕೊಡ್ತೀನಿ. ಅದಾದಮೇಲೆ ನನಗೇನು ನೀವು ಸೌಕರ್ಯ ಕೊಡ್ತೀರಾ, ವಿನೋದ್ಗೂ ಅದೇ ಸೌಕರ್ಯ ಕೊಡಬೇಕು ಅಂತ ಕೇಳಿದ್ರು. ಅದು ದರ್ಶನ್ ಸರ್ ಗುಣ ತೋರಿಸುತ್ತೆ. ರವಿಶಂಕರ್ ಸರ್ ಬಗ್ಗೆ ನಾನು ಹೇಳೋಂಗೆ ಇಲ್ಲ, ನಮ್ಮ ಫಸ್ಟ್ ಸಿನಿಮಾಯಿಂದ ಹಿಡಿದು ಇಲ್ಲಿವರೆಗೂ ನಮ್ಮ ಜೊತೆಲಿ ಇದ್ದಾರೆ. ನಾವು ದೇವ್ರು ಎಲ್ಲಿವರೆಗೂ ಶಕ್ತಿ ಕೊಡ್ತಾನೋ ಅಷ್ಟು ದಿನ ನಾವು ಸಿನಿಮಾ ಇಂಡಸ್ಟ್ರಿಗೋಸ್ಕರ ದುಡಿಯೋಣ. ಅಲ್ಲಿವರೆಗೂ ಸಾಕಷ್ಟು ಜನ ನಮ್ಮ ಸಂಸ್ಥೆಗೆ ಕೆಲಸ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ರವಿಶಂಕರ್ ಸರ್ ಇರ್ಬೋದು, ದೇವರಾಜ್ ಸರ್, ನನಗೆ ಒಬ್ಬ ಪೊಲೀಸ್ ಆಫೀಸರ್ ಆಗಬೇಕು ಅಂತ ಆಸೆ ಇತ್ತು. ನಮ್ಮ ತಂದೆ ಏನು ಐ ಪಿ ಎಸ್ ಆಗಬೇಕು ಅಂತ ಹೇಳಿದರು, ಬಟ್ ನಮಗೆ ವಿದ್ಯೆ ತಲೆಗೆ ಹತ್ತಲಿಲ್ಲ, ಆಗಲಿಲ್ಲ. ಸೊ ದೇವರಾಜ್ ಸರ್ ಕ್ಯಾರೆಕ್ಟರ್ನ, ಅವ್ರ ಸಿನಿಮಾಗಳನ್ನ ನೋಡಿ ನಾನು ತುಂಬ ಖುಷಿ ಪಡ್ತೀನಿ. ಇವಾಗ ನನ್ನ ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಆದಷ್ಟು ದೇವರಾಜ್ ಸರ್ ಸಿನಿಮಾ ನೋಡ್ತೀನಿ ನಾನು. ಸೊ ನನಗೆ ದೇವರಾಜ್ ಸರ್ ಅಂದರೆ ತುಂಬ ಇಷ್ಟ. ಅವಿನಾಶ್ ಸರ್, ದೇವರಾಜ್ ಸರ್ನ ಅವಿನಾಶ್ ಸರ್ನ ನಾನು ಒಂದು ಗಂಡ ಹೆಂಡತಿ ನೋಡ್ತೀನಿ, ಯಾಕೆಂದರೆ ಎಲ್ಲೇ ಇದ್ರೂ ಜೊತೆಲಿರ್ತಾರೆ. ಸೆಟ್ಟಲ್ಲೂ ಅಷ್ಟೇ, ದೇವರಾಜ್ ಸರ್ದು ಏನಾದ್ರು ಇನ್ನೂ ಶೂಟಿಂಗ್ ಪೆಂಡಿಂಗ್ ಇದ್ರೆ ಅವ್ರ ಜೊತೆಲಿದ್ದು, ಅವ್ರು ಮುಗಿಯೋರ್ಗೂ ಜೊತೆಲಿದ್ದು ಮುಗಿದಾದ್ಮೇಲೆ ಒಟ್ಟಿಗೆ ಓಡ್ತಾ ಇದ್ರು. ಥ್ಯಾಂಕ್ ಯು ಸರ್. ಆಶಾ ಭಟ್ ಅವರು, ನನಗೆ ಅವ್ರ ಮೇಲೆ ತುಂಬ ಮರ್ಯಾದೆ ಹೆಚ್ಚಾಗಿದೆ. ಎಲ್ಲಿ ಅಂದರೆ ಫಸ್ಟು ರಾಕ್ಲೈನ್ ಸರ್ ಸ್ಟುಡಿಯೋದಲ್ಲಿ ಅವ್ರದ್ದೊಂದು ಫೋಟೋ ಶೂಟ್ ನಡೀತಾ ಇತ್ತು. ನಾನು ಸುರೇಶ್ ಅಣ್ಣ ಮ್ಯಾನೇಜರ್ ಕೇಳಿದೆ ಅವ್ರಿಗೆ ಊಟ ಬಂತ ಅಂತ. ಅದೇ ಸರ್ ಅಮ್ಮ ನೋಡಿದ್ರೆ ಏನು ಊಟ ಬೇಡ, ನೀವೇನು ತರಿಸಿದ್ರಾ ಅಂದ್ರೆ ನಾನು ಪುಳಿಯೋಗರೆ ತರಿಸಿ, ಅದೇ ತಿನ್ಬಿಡ್ತೀನಿ ಬಿಡಿ ಅಂದರು. ನಾನು ಅಪ್ಪ ಅಮ್ಮ ಅವ್ರ ಅಸಿಸ್ಟೆಂಟ್ಗೂ ಅವ್ರಿಗೂ ಕೇಳು ಅಂತಂದು, ಇಲ್ಲ ಅವ್ರಿಗೆ ಅಂತಂದರು. ಸೊ ಚಿಕ್ಕ ಚಿಕ್ಕದು ನಮಗೆ ಅದರಿಂದ ಏನು ಹೊರೆ ಅನ್ಸಲ್ಲ ಅಥವಾ ಹೊರೆ ಕಡಿಮೆ ಆಗಿದೆ ಅಂತಲ್ಲ, ಅವರ ಜವಾಬ್ದಾರಿನ ಸಿನಿಮಾ ಮೇಲೆ ತೋರಿಸ್ತಾ ಇದ್ದಾರೆ. ಕೆಲವೊಬ್ಬರು ಅವ್ರ ಪ್ರೈಸ್ ಟ್ಯಾಗ್ ಹಾಕೊಂಡ್ಬಿಡ್ತಾರೆ, ನಾನು ಹೀರೋಯಿನ್ನು ನನಗೆ ಇದು ಬೇಕು ಅದು ಇದು ಅಂತ. ನೀವು ಈ ಗುಣ ನಿಮ್ಮನ್ನು ಇನ್ನ ಹೆಚ್ಚಿನ ರೀತಿಯಲ್ಲಿ ಬೆಳೆಸುತ್ತೆ. ಒಂದು ಪ್ರೊಡಕ್ಷನ್ ಹೌಸ್ ಯಾವತ್ತು ಎ ಟಿ ಎಂ ಬ್ಯಾಂಕ್ ಅಲ್ಲ. ನಾವು ನಿಮಗೋಸ್ಕರ ದುಡಿತೀವಿ, ನೀವು ನಮಗೋಸ್ಕರ ದುಡಿತೀರ. ಜನ ನಮಗೆ ದುಡ್ಡು ಕೊಟ್ಟು ಟಿಕೆಟ್ ನೋಡಿ ನಮ್ಮನ್ನು ಸಾಕ್ತಾರೆ. ಯಾಕಂದರೆ ದರ್ಶನ್ ಸರಿಂದ ನಾನು ಕಲ್ತಿದ್ದೇನು ಅಂದರೆ, ಫಸ್ಟು ನಾವು ಹೋಗಿ ಒಂದು ಸಿನಿಮಾ ಬಜೆಟ್ ಹೇಳಿದ್ವಿ, ಹೇಳಿದ್ಮೇಲೆ ಇಲ್ಲ ನಾನು ಈ ಸಿನಿಮಾ ಮಾಡಲ್ಲ. ಯಾಕೆ ಸರ್ ಅಂದರೆ ಬಜೆಟ್ ಜಾಸ್ತಿ ಆಯಿತು, ನನ್ನ ಹಿಂದ್ಗಡೆ ಒಂದಷ್ಟು ಜನ ಲೈನಪ್ ಇದೆ, ಸೊ ಅವರೆಲ್ಲರಿಗೂ ಹೊರೆ ಆಗುತ್ತೆ ಅಂದರು. ನಂದೆ ಸರ್ ಹಿಂಗೆ ಮಾಡೋಣ, ಇಲ್ಲ ಒಂದು ಎರಡು ತಿಂಗಳು ಟೈಮ್ ತೊಗೊಳ್ಳಿ, ಬೇರೆ ಅದನ್ನು ಸ್ಕ್ರಿಪ್ಟ್ ಸಿಕ್ಕಿದ್ರೆ ಮಾಡೋಣ. ಹೋಗಿ ನಾನು ಕಾನ್ಫಿಡೆಂಟಾಗಿ ಹೇಳಿದೆ, ಸರ್ ನಾನು ಮಾಡ್ತೀನಿ. ನಿಮ್ಗೆ ನಂಬಿಕೆ ಇದೆಯಾ? ನಂಬಿಕೆ ಇದೆ ಸರ್. ಸರಿ ಆಯಿತು, ನಾನು ಮಾಡ್ತೀನಿ ಅಂತ ಎಕ್ಸಿಕ್ಯೂಟ್ ಮಾಡಿ, ಪ್ರತಿಯೊಂದರಲ್ಲೂ ನಮಗೆ ಇಲ್ಲೊಂದು ಸ್ವಲ್ಪ ಜಾಸ್ತಿ ಆಗ್ತದೆ, ಕಡಿಮೆ ಮಾಡ್ಕೊಳ್ಳೋಣ ಅಂತೇಳಿ. ನನಗೆ ಅಣ್ಣನಾಗಿ ನನ್ನೇನು ಕಾಪಾಡಬೇಕು ಕಾಪಾಡಿ ಇವತ್ತು ಇಲ್ಲಿಗೆ ನೆಲೆಸಿದ್ದಾರೆ. ನಾನು ಕೆಲವೊಬ್ರಿಗೆಲ್ಲ ಉತ್ತರ ಕೊಡೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಶುರು ಆಗೋ ಮುಂಚೆ ಸಿನಿಮಾ ಪೂಜೆ ಆಗ್ಬಿಡಲಿ ಆಮೇಲೆ ನಾನು ಮಾತಾಡ್ತೀನಿ ಅಂದರು. ಇವತ್ತು ಸಿನಿಮಾ ಪೂಜೆ ಆಗಿ, ಸಿನಿಮಾ ಶೂಟಿಂಗ್ ಆಗಿ, ಇವತ್ತು ಸಿನಿಮಾ ರಿಲೀಸ್ ಆಗಿ, ಇವತ್ತೊಂದು ಸಕ್ಸಸ್ ಒಂದು ಈವೆಂಟ್ ಹಿಡ್ಕೊಂಡಿದ್ದೀನಿ ಅಂದರೆ ಅವರೆಲ್ಲರಿಗೂ ನನ್ನ ಈ ಉತ್ತರ ತುಂಬ ದೊಡ್ಡ ಮಾತಾಡ್ತೀನಿ. ಸೊ ಕ್ಯಾಡ್ಬರೀಸ್, ಸೊ ಬಂದಿರೋದು ನನಗೆ ಇಷ್ಟ ಆಯಿತು, ಖುಷಿ ಆಯಿತು. ಸೊ ಶೈಲಜಾ ಮೇಡಮ್ ಅವ್ರ ಸಪೋರ್ಟು ನಮಗೆ ತುಂಬ ದೊಡ್ಡ ಮಟ್ಟಕ್ಕಿತ್ತು. ಏಕೆಂದರೆ ನಮ್ಮ ಬ್ಯಾನರ್ ಅವ್ನ ಬ್ಯಾನರ್ ಬೇರೆ ಇರ್ಬೋದು, ನನ್ನ ತಮ್ಮನಾಗಿ ಅವ್ರು ಸ್ವೀಕರಿಸಿ ಆದಷ್ಟು ನನ್ನ ಜೊತೆಲಿ ವ್ಯಾಪಾರಕ್ಕೆ ನಿಂತು ನೀವು ಹಿಂಗೆ ವ್ಯಾಪಾರ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಹೇಳ್ಕೊಟ್ರು. ಏಕೆಂದರೆ ಒಂದೇನೋ ಒಂದು ಇನ್ಸಿಡೆಂಟ್ ನಡೀತು, ನಾವು ಡಿಸ್ಟ್ರಿಬ್ಯೂಷನ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಡಿಸ್ಟ್ರಿಬ್ಯೂಷನ್ ಮಾಡೋಣ ಅಂತ ನಿಂತಾಗ ಶೈಲಜಾ ಮೇಡಮ್ ಅವರು ಹರಿಸರ್ನ ಕಳಿಸ್ಕೊಟ್ರು. ಹರಿಸರಲ್ಲಿ ರಾಬರ್ಟ್ದು RR ನಡೀತಾ ಇತ್ತು, ಅಷ್ಟು ಬ್ಯುಸಿ ಸ್ಕೆಡ್ಯೂಲಲ್ಲೂ ಮುಗಿಸ್ಕೊಂಡು ನನ್ನ ಜೊತೆ ಕೂತು 9-10 ದಿವಸ ನಾನು ಅವ್ರಿಗೆ ಕೊಟ್ಟಿರೋಷ್ಟು ಕಷ್ಟ ಇನ್ಯಾರೂ ಕೊಟ್ಟಿಲ್ಲ. ಅದೇ ರೀತಿ ಹರಿಸರು ನನಗೆ ನಿಂತ್ಕೊಂಡಂಗೆ ಮೋಸ್ಟ್ಲಿ ಯಾರು ನಿಂತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇವತ್ತು ರಾಬರ್ಟ್ ಇಷ್ಟು ದೊಡ್ಡ ಮಟ್ಟಕ್ಕೆ ಬಿಸ್ನೆಸ್ ಮಾಡಿದೆ ಅಂದರೆ ಅದು ಹರಿಸರ್ ಕೊಡುಗೆ, ಶೈಲಜಾ ಮೇಡಮ್ ಕೊಡುಗೆ.
ನನ್ನ ಒಂದು ನಾನು ತುಂಬಾ ಚಿಕ್ಕ ಹುಡುಗ ಸಾಕಷ್ಟು ಜನ ಪ್ರೊಡ್ಯೂಸರ್ಗಳು ಡಿಸ್ಟ್ರಿಬ್ಯೂಟರ್ ಎಕ್ಸಿಬಿಟರ್ಸ್ ಎಲ್ಲ ಇರ್ತೀರಾ ನನ್ನ ವಯಸ್ಸಿಗೆ ತಕ್ಕಂಗೆ ನನ್ನ ಕೋಪ ಇರ್ತದೆ ಸೊ ಸಾಕಷ್ಟು ಜನ ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಅಂತ ಹೇಳಿದಾಗ ಕಲ್ಲು ಹೊಡೆದವರು ಸಿಕ್ಕಾಪಟ್ಟೆ ಜನ ಇದ್ರು ಅವರೆಲ್ಲರಿಗೂ ಗೊತ್ತಿರಲಿ ನಾನು ಬಂಡೆ ಹೊಡೆಯೋನು ನೀವು ಕಲ್ಲು ಹೊಡಿರಿ ನಾನು ಬಂಡೆ ಹೊಡೆಯೋನು ಸುಮಾರು ಜನ ಅವ್ರವ್ರ ಆಫೀಸ್ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ರು ರಾಬರ್ಟ್ ನಾಳೆ ಒಳಗೆ ನಮ್ಮ ಆಫೀಸಿಗೆ ಬರುತ್ತೆ ಅಂತ ದರ್ಶನ್ ಸರ್ ಹೇಳಿದ್ರು ಇದನ್ನೆಲ್ಲ ಮಾತಾಡಬೇಡ ಅಂತ ಬಟ್ ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಯಾರಿಗೂ ತೊಂದರೆ ಕೊಡ್ಬೇಡಿ ನನ್ನ ಮನೆ ದುಡ್ಡಲ್ಲಿ ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಸೊ ನಿಮಗೆ ನನಗೆ ತೊಂದರೆ ಕೊಡೋ ಹಕ್ಕು ಯಾರು ಕೊಟ್ಟಿಲ್ಲ ದೇವರೊಬ್ಬ ಇದ್ದಾನೆ ನನ್ನ ತಾಯಿ ಅದು ಬಿಟ್ಟರೆ ನನಗೆ ಅನ್ನ ಹಾಕೋರು ಬಿಟ್ಟರೆ ಇನ್ಯಾರಿಗೂ ಹಾಕಿಲ್ಲ ಆದಷ್ಟು ಕೈ ಜೋಡಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗೋಣ ಹೊರತು ಒಂದು ಸಂಸ್ಥೆನ ತುಳಿದಾಕ್ಬಿಟ್ರೆ ಒಂದು ಸಂಸ್ಥೆ ಹೋದ್ರೆ ಒಂದು 2000 ಜನಕ್ಕೆ ಊಟ ಹಾಳಾಗೋಗುತ್ತೆ ಒಂದು ಇನ್ಸಿಡೆಂಟ್ ನಡೀತು ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ನಾವು ಶೂಟಿಂಗ್ ಮಾಡ್ತಾ ಇದ್ವಿ ಯಾವುದೋ ಒಂದು ಸಿನಿಮಾದೇನೋ ಇಶ್ಯೂ ನಡೀತಾ ಇತ್ತು ನಾನು ಬೈಕೊಂಡ್ಬಿಟ್ಟೆ ಅವ್ರನ್ನ ಪ್ರೊಡ್ಯೂಸರ್ನ ಇಲ್ಲ ಆಗ್ಬೇಕು ಸುಮ್ಮನೆ ಅಂತ ನಿರ್ಮಾಪಕರ ಅವ್ನು ಮಾತು ಹೇಳ್ತೀನಿ ದ್ವೇಷ ಇರಲಿ ಅವ್ನು ಫಸ್ಟ್ ಗೆಲ್ಲಿ ದುಡ್ಡು ಮಾಡಿದ್ಮೇಲೆ ನಮ್ಮ ದ್ವೇಷ ಕಂಟಿನ್ಯೂ ಮಾಡೋಣ ಯಾಕಂದ್ರೆ ಅವನಪ್ಪ ಮಾಡಿರೋ ತೊಂದರೆಗೆ ಅವನ ಮೇಲೆ ಇರೋ ದ್ವೇಷಕ್ಕೆ ಅವನ ಕುಟುಂಬನ ಬಿದಿಗ್ ತರಬಾರ್ದು ಅವ್ರ ಮೇಲೆ ನನ್ನ ದರ್ಶನ್ ಸರ್ ಮೇಲೆ ನನಗೆ ಮರ್ಯಾದೆ ಹೆಚ್ಚಕ್ಕೆ ನಾನೇನೋ ತಪ್ಪು ಸರಿ ಮಾತಾಡಿದ್ರು ಅಲ್ಲೇ ತಿದ್ದಿ ಒಬ್ಬ ಪ್ರೊಡ್ಯೂಸರ್ ಚೆನ್ನಾಗಿರ್ಬೇಕು ಅಂತ ಹೇಳೋರಲ್ಲ ಅದಕ್ಕೆ ದರ್ಶನ್ ಸರ್ಗ್ನ ಪ್ರತಿ ಒಂದು ಹೆಜ್ಜೆಜ್ಜೆಗೂ ಅವ್ರನ್ನ ನೆನೆಸ್ಕೊಂಡು ಅವ್ರನ್ನ ನೋಡಿ ಕಲ್ತಿರೋದು ತುಂಬ ಇದೆ ಹಾಗೆ ನಮ್ಮ ಅಣ್ಣ ದೀಪು ಅವರಂತೂ ಎಲ್ಲ ಒಂದು ಹೆಜ್ಜೆಯಲ್ಲೂ ನನ್ನ ಮುಂದೆ ಇಟ್ಟು ನಾನು ಮುಂದೆ ನಿಂತ್ಕೊಂಡು ಎಲ್ಲ ಕೆಲಸ ಮಾಡ್ತೀನಿ ಆದಷ್ಟು ಒಂದು ಗೈಡ್ ಮಾಡಿಕೊಂಡು ಹಿಂಗೆ ಮಾಡ್ಕೊ ಏನಾದರೂ ಇದ್ರೆ ಹೇಳು ನಾನು ಮಾಡ್ತೀನಿ ಅಂತೇಳಿ ಪ್ರತಿ ಒಂದು ಹೆಜ್ಜೆನೂ ನನ್ನ ಜೊತೆಲಿದ್ರು ಸೊ ಅದೇ ರೀತಿ ನನ್ನ ತಾಯಿ ನಾನು ಇಲ್ಲಿ ನಿಂತಿದ್ದೀನಿ ಸಿನಿಮಾ ಎಷ್ಟು ಚೆನ್ನಾಗಾಗಿದೆ ಅಂದರೆ ನಮ್ಮ ತಾಯಿ ತಂದೆ ಭಿಕ್ಷೆ ಇದು ಯಾರು ಭಿಕ್ಷೆ ಅಲ್ಲ ನಮ್ಮಪ್ಪ ಕಷ್ಟಪಟ್ಟು ದುಡಿದು ನಮಗೆ ಕೊಟ್ಟರು ನಮ್ಮ ತಾಯಿ ನಮ್ಮ ತಂದೆ ತೀರ್ಕೊಂಡ್ಮೇಲೆ ಯಾರು ಹೇಳಿದ್ರು ನೋಡ್ಕೊಳ್ಳಿ ತುಂಬ ಚಿಕ್ಕ ಹುಡುಗ ನಮ್ಮ ತಾಯಿ ಹೇಳಿದ್ದಷ್ಟೇ ನೋಡಪ್ಪ ನೀನು ನಮ್ಮ ಮಟ್ಟೆಲಿ ಹುಟ್ಟಿದ್ಯಾ ನಮ್ಮ ಗುಣನೇ ನಿನಗೂ ಇರುತ್ತೆ ಸೊ ನಿನಗೆಲ್ಲ ಕರೆಕ್ಟ್ ಆಗಿದೆ ಕೋಪ ಒಂದು ಕಡಿಮೆ ಮಾಡ್ಕೊ ಅಂತ ಹೇಳಿ ಒಂದು ಬುದ್ಧಿ ಹೇಳಿ ಎಲ್ಲ ಅಧಿಕಾರನೂ ನನ್ನ ಕೈಯಲ್ಲಿ ಕೊಟ್ಟರು 22 ವರ್ಷ ಇರಬೇಕಾದ್ರೆ ಮೋಸ್ಟ್ಲಿ ಯಾವ ತಾಯಿನೂ ಹಂಗೆಲ್ಲ ನಂಬಲ್ಲ ಅನ್ಸುತ್ತೆ ನಮ್ಮ ತಾಯಿ ಅಷ್ಟೆಲ್ಲ ನಂಬಿ ಇಲ್ಲಿವರೆಗೂ ಬೆನ್ನು ತಟ್ಕೊಂಬಂದರು ನನ್ನ ಹೆಂಡತಿ ಸ್ಮಿತಾ ಅದೇ ರೀತಿ ನಮ್ಮ ಅಕ್ಕಂದಿರು ನಮ್ಮ ಅತ್ತಿಗೆ ನಮ್ಗೆಲ್ಲರೂ ಸಾಕಷ್ಟು ಜನ ಬೆನ್ನು ತಟ್ಟಿದ್ರ ಏನಕ್ಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಇದೊಂದು ಸಕ್ಸಸ್ಸಲ್ಲಿ ನಾವೇನೇ ಮಾತಾಡಿದ್ರು ಏನೇ ಕಡಿಮೆ ಮಾತಾಡಿದ್ರು ಏನೇ ಜಾಸ್ತಿ ಮಾತಾಡಿದ್ರು ಎಲ್ಲರೂ ಅನುಸರಿಸ್ಕೊಂಡು ಹೋಗ್ತೀರಿ ಯಾಕಂದ್ರೆ ಎಲ್ಲರ ಮುಖದಲ್ಲೂ ಒಂದು ನಗು ಇರುತ್ತೆ ಅದೇ ರೀತಿ ನಮ್ಮ ಪ್ರೊಡಕ್ಷನ್ ಟೀಮ್ ದರ್ಶನ್ ಎಷ್ಟೋ ಸಲ ನನ್ನ ಕೋಪದಲ್ಲಿ ಬೈದು ಬಿಟ್ಟಿದ್ದೀನಿ ದರ್ಶನ್ ಚಿರಾಗ್ ಸುರೇಶ್ ಮತ್ತು ಜಗದೀಶ್ ನಮ್ಮ ಶ್ರೀಕಾಂತ್ ಈ ಥರ ಇನ್ನೂ ಸಾಕಷ್ಟು ಜನ ಇದ್ದಾರೆ ನಮ್ಮ ಸಂಸ್ಥೆ ಬೆಳೆಯೋಕ್ಕೆ ಅವರೆಲ್ಲರೂ ದುಡಿದಿದ್ದಾರೆ ನನ್ನ ಕೊಡುಗೆ ತುಂಬ ಕಡಿಮೆ ಅವ್ರ ಕೊಡುಗೆ ತುಂಬ ಜಾಸ್ತಿ ಇದೆ ಆಮೇಲೆ ಚಿಕ್ಕಣ್ಣ ಅವ್ರಿಗೆ ಸುಮಾರು ಜನ ಕೇಳ್ತಾರೆ ಏನಕ್ಕೆ ಚಿಕ್ಕಣ್ಣ ನಿಮ್ಮ ಫ್ರೆಂಡು ಅಂತ ಸಿನಿಮಾದಲ್ಲಿ ಕ್ಯಾಸ್ಟ್ ಮಾಡಿದ್ರಂತ ಯಾವುದೇ ಕಾರಣಕ್ಕೂ ಇಲ್ಲ ಅವ್ರ ಕ್ಯಾರೆಕ್ಟರ್ ತುಂಬ ಚಿಕ್ಕದಿರ್ಬೋದು ಅವ್ರು ನಮಗೋಸ್ಕರ ಬೆಲೆ ಕೊಟ್ಟು ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅದೇ ರೀತಿ ಶಿವರಾಜ್ ಕೇರ್ಪೇಟೆ ಅವರು ಪ್ರತಿಯೊಬ್ಬರು ನಮ್ಮ ಸಿನಿಮಾದಲ್ಲಿ ದುಡಿಬೇಕಾದ್ರೆ ಇದು ನನ್ನ ಬ್ಯಾನರ್ ಅಂತ ದುಡಿದಿದ್ದಾರೆ ಹೊರತು ನಾನು ಕೊಡೋ ದುಡ್ಡಿಗೆ ಯಾರೂ ಕೆಲಸ ಮಾಡಿಲ್ಲ ನಾನು ಕೊಟ್ಟಿರೋ ದುಡ್ಡು ತುಂಬ ಚಿಕ್ಕದು ಅವ್ರು ಪಟ್ಟಿರೋ ಶ್ರಮ ಅವ್ರು ಹಾಕಿರೋ ಅವ್ರು ಸುರಿಸಿರೋ ಬೆವರು ಈ ಸಕ್ಸಸ್ಸು ಈ ಸ್ಟೇಜ್ ಮೇಲೆ ನನ್ನ ನಿಲ್ಸೋಕೆ ಮಾಡಿದೆ ಪ್ರತಿಯೊಬ್ಬರಿಗೂ ನಾನು ಇಲ್ಲಿಂದಾನೆ ನಿಮ್ಮ ಪಾದಕ್ಕೆ ಒಂದು ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ ಕಡೆಯದಾಗಿ ಡಿಸ್ಟ್ರಿಬ್ಯೂಟರ್ಗಳು ನಾನೊಬ್ಬ ಹೊಸಬ ಅಂತ ಗೊತ್ತಿದ್ದು ನನ್ನ ನಂಬಿ ಆನ್ ಟೈಮ್ ಪ್ರತಿಯೊಬ್ಬರೂ ನನಗೆ ಕರೆಕ್ಟಾಗಿ ಆನ್ ಟೈಮ್ ದುಡ್ಡು ಕೊಟ್ಟು ಸಿನಿಮಾನ ತೊಗೊಂಡು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿ ಈ ಮಟ್ಟಕ್ಕೆ ಸಕ್ಸಸ್ ಬಂದಿರೋದಕ್ಕೆ ಡಿಸ್ಟ್ರಿಬ್ಯೂಟರ್ಗಳ ಕೊಡುಗೆ ಎಕ್ಸಿಬಿಟರ್ಗಳ ಕೊಡುಗೆ ಸಾಕಷ್ಟು ನನ್ನ ಹಿಂದ್ಗಡೆ ಕಲ್ಲು ಹೊಡೆದಿರೋರ ಕೊಡುಗೆನೂ ತುಂಬ ಇದೆ ಇಲ್ಲಿ ಸೊ ಹಿಂಗೆ ನೀವು ಮಾಡ್ತೀರಿ ನಾನು ಹಿಂಗೆ ಬೆಳೀತಾ ಇರ್ತೀನಿ ನಿಮ್ಮ ಆಶೀರ್ವಾದ ಹಿಂಗೆ ಇರಲಿ ಥ್ಯಾಂಕ್ ಯು